ಯಾರು ಟೂ ವೀಲರ್ ಗಳನ್ನ ಸ್ವಲ್ಪ ಬಳಸ್ತಾ ಇದ್ದೀರಿ, ದಯವಿಟ್ಟು ತಪ್ಪದೆ ಹೆಲ್ಮೆಟ್ ಗಳನ್ನ ಹಾಕಬೇಕು. ನೀವೇನಾದ್ರೂ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ನಿಮ್ಗೆ ಪಿಟ್ ಬೀಳದೆ ತಲೆಗೆ ತಲೆಗೆ ಪಿಟ್ ಬಿದ್ದು ಮೆದುಳು ನಿಷ್ಕ್ರಿಯ ಆದ್ರೆ ಅದು ಸಾವಿಗೆ ಹತ್ರ ಆಗುತ್ತೆ. ಯೂತ್ ಗಳು ಇಲ್ಲಿ ಹೆಲ್ಮೆಟ್ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಯಾವ್ದೋ ಒಂದು ಕಿತ್ತೋಗಿರೋ 6,000 ರೂಪಾಯಿ ಮೊಬೈಲ್ ತೆಗೆದುಕೊಂಡು ಅದಕ್ಕೆ ಒಂದು ಸ್ಕ್ರೀನ್ ಗಾರ್ಡ್ ಪೌಚ್ ಗಳೆಲ್ಲ ಹಾಕಿ ಅದು ಸ್ಕ್ರಾಚಸ್ ಆಗುತ್ತೆ ಅಂತ ಒಂದು ನೀವು ಮೊಬೈಲ್ ಗಳನ್ನ ಎಷ್ಟು ಮುತುವರ್ಜಿ ವಹಿಸ್ತೀರಾ. ದೇವ್ರು ಕೊಟ್ಟಿರುವಂತಹ ಒಂದು ಜೀವನಕ್ಕೆ ಒಂದು ಅದ್ಭುತವಾದಂತಹ ಒಂದು ದೇವ ಸೃಷ್ಟಿ ಲೈಫ್ ನ ನೀವು ಉಳಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಮತ್ತೆ ಮೊಬೈಲ್ ಮೊಬೈಲ್ ಬಳಸಿಕೊಂಡು ಗಾಡಿಗಳನ್ನ ಯದ್ವಾ ತದ್ವಾ ಹೋಗ್ತೀರಾ. ಮೊಬೈಲ್ ನೀವು ಮಾತಾಡಬೇಕಾದ್ರೆ ನಿಮ್ಮ ಗಮನ ಯಾವ ವ್ಯಕ್ತಿ ಜೊತೆ ಮಾತಾಡ್ತೀರಾ ಆ ವ್ಯಕ್ತಿ ಜೊತೆ ಇರುತ್ತೆ. ಗಾಡಿ ಎಲ್ಲೋಗ್ತಾ ಇರುತ್ತೆ, ಅಕ್ಕಪಕ್ಕ ಯಾರು ಬರ್ತಾ ಇದೆ ಗೊತ್ತಾಗೋದಿಲ್ಲ, ಅದು ಸಾವಿಗೆ ಹತ್ತಿರ ಆಗ್ತಾ ಹೋಗ್ತೀರಾ. ದಯವಿಟ್ಟು ಮೊಬೈಲ್ ಗಳನ್ನ ಬಳಸಬೇಕಾದ್ರೆ ಗಾಡಿಗಳನ್ನ ಓಡಿಸ್ಬೇಡಿ. ಯಾಕೆ ಅಂತಂದ್ರೆ ಮನುಷ್ಯನ ಜೀವನ ಅತ್ಯಮೂಲ್ಯ. ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದ್ದೀರಾ, ಕಾಲು ಹೋದ್ರೆ ಕಾಲು ಜೋಡಿಸ್ತಾರೆ, ಕೈ ಹೋದ್ರೆ ಕೈ ಜೋಡಿಸ್ತಾರೆ. ಇನ್ನೂ ವೈದ್ಯಕೀಯ ಶಿಕ್ಷಣ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಹೃದಯದ ಕಸಿ ಜೋಡಣೆ ಮಾಡ್ತಾರೆ, ಒಂದು ಸ್ಟೆಂಟ್ ಆಗಿ ಮನುಷ್ಯ ಉಸಿರಾಡಕ್ಕೆ ಇದು ಮಾಡ್ತಾರೆ. ಆದ್ರೆ ಅದೇ ಅಪಘಾತದಲ್ಲಿ ತಲೆಗೆ ಪೆಟ್ಟಾದ್ರೆ ತಲೆಯನ್ನ ಯಾವ್ದಾದ್ರು ಜೋಡಿಸುವಂತ ಒಂದು ಪ್ರಪಂಚದಲ್ಲೇ ಬಂದಿಲ್ಲ, ಅದು ದೈವ ಸೃಷ್ಟಿ. ದಯವಿಟ್ಟು ಇಲ್ಲಿ ಯೂತ್ಸ್ ಗಳಿಗೆ ನಾನು ಹೇಳೋದಿಷ್ಟೇನೆ, ಒಂದು 1,500 ರೂಪಾಯಿನ ನೀವು ಒಂದು ಬಳಕೆ ಮಾಡಿ ಒಂದು ISI ಉತ್ಕೃಷ್ಟ ಮಟ್ಟದ ಒಂದು ಹೆಲ್ಮೆಟ್ ತಗೊಂಡ್ರೆ ನೀವು ಸುರಕ್ಷಿತವಾಗಿರ್ತೀರಾ, ನಿಮ್ಮ ಕುಟುಂಬನು ಕೂಡ ನೀವು ಸುರಕ್ಷಿತವಾಗಿರ್ತೀರಾ. ಮತ್ತೆ DL ಮಾಡಿಸಿರೋದಿಲ್ಲ, ಗಾಡಿಗೆ ಇನ್ಶೂರೆನ್ಸ್ ಇರೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾರು ಟೂ ವೀಲರ್ ಗಳನ್ನ ಬಳಸ್ತಾ ಇದ್ದೀರಿ, ಇನ್ಶೂರೆನ್ಸ್ ಇಲ್ದಿರಾ, ಯಾವುದೇ ವೆಹಿಕಲ್ ರಸ್ತೆಗೆ ಬಂದು ಪೊಲೀಸ್ಗೆ ಸಿಕ್ಕಿ ಹಾಕೊಂಡ್ರೆ ಆ ಗಾಡಿ ನಿಮ್ಗೆ ಕೊಡೋದಿಲ್ಲ. ಸರ್ ನಾವು ಇನ್ಶೂರೆನ್ಸ್ ಕಟ್ಕೊಂಡ್ ಬರ್ತೀವಿ ಅಂದ್ರೂ ಕೂಡ ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಹೊರಡಿಸಿದೆ, ಯಾವುದೇ ವ್ಯಕ್ತಿ ತನ್ನ ಗಾಡಿಗೆ ಇನ್ಶೂರೆನ್ಸ್ ಇಲ್ಲದೆ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಹಿಡ್ಕೊಂಡಾಗ ಆ ಗಾಡಿನ ಆ ವ್ಯಕ್ತಿಗೆ ಕೊಡೋ ಹಾಗಿಲ್ಲ. ನೀವು ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾವಣೆ ಮಾಡಿದ್ದೀರಾ, ಹೀಗಾಗಿ ನಿಮ್ಮ ವಾಹನ ಜಪ್ತಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳೋದಾಗುತ್ತೆ. ದಯವಿಟ್ಟು ಮುಂದುವರೆದ ಒಂದು ನಾಗರಿಕ ಸಮಾಜದಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕು, ಕಾನೂನುಗಳನ್ನ ಪಾಲನೆ ಮಾಡಬೇಕು. ದಯವಿಟ್ಟು ಇವಾಗಲೇ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಯಾರು ಹೆಲ್ಮೆಟ್ ಇಲ್ದಿರಾ ಸಿಕ್ಕಾಕೊಳ್ತೀರಾ ಯಾವುದೇ ಫೋನ್ಗಳಿಗಾಗಲಿ ರೆಕಮೆಂಡ್ಗಾಗಲಿ ಜಗ್ಗೋದಿಲ್ಲ. ಯಾಕೆಂದ್ರೆ ನಿಮ್ಮ ರಕ್ಷಣೆ ನಮಗೆ ಅತ್ಯ ಮುಖ್ಯ ಆಗಿದೆ. ದಯವಿಟ್ಟು ಅವೇರ್ನೆಸ್ ನೀವೇ ಮೂಡಿಸ್ಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, DL ಮಾಡಿಸಿ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ನೀವು ಸುರಕ್ಷಿತವಾಗಿರಿ. ಯಾಕೆಂದ್ರೆ ಯಾವುದೋ ಒಬ್ಬ ಬಡ ವ್ಯಕ್ತಿ ಒಂದು ಕುಟುಂಬನ ಒಂದು 8 ಜನ ಕುಟುಂಬನ ಸಾಕ್ಬೇಕಾಗಿರುವಂತಹ ವ್ಯಕ್ತಿ ಎಲ್ಲೋ ಒಂದು ದೂರದ ಪಾಶೆಟ್ಟಳ್ಳಿಗೋ ಅಥವಾ ಯಲಂಕಕ್ಕೋ ಒಂದು ಗಾಡಿ ತಗೊಂಡೋಗಿ ತನ್ನ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರ ತಂದೆ ತಾಯಿಗಳಾಗ್ಲಿ ಅವರ ಹೆಂಡತಿ ಮಕ್ಕಳಾಗ್ಲಿ ನನ್ನ ಗಂಡ ಅಥವಾ ನನ್ನ ಮಗ ಸುರಕ್ಷಿತವಾಗಿ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀವು ಸುರಕ್ಷತಾ ವಿಧಾನಗಳನ್ನು ಅನುಸರಿಸದೆ ಹೆಲ್ಮೆಟ್ ಹಾಕ್ದಿರಾ, ಯಾವುದೇ ಒಂದು ಆಕ್ಸಿಡೆಂಟ್ ಆಗಿ ನಿಮ್ಗೆ ಪೆಟ್ಟಾಗ ಆ ವ್ಯಕ್ತಿ ಸತ್ತ ಅಂದ್ರೆ ಆ ಕುಟುಂಬ ಬೀದಿಗೆ ಬರುತ್ತೆ. ನಿಮ್ಮಲ್ಲೇ ಇದೆ ಕಾನೂನುಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದು ನಿಮ್ಮಲ್ಲೇ ಇದೆ. ದಯವಿಟ್ಟು ಪಾಲನೆ ಮಾಡಿ. ಮತ್ತೆ ಯದ್ವಾ ತದ್ವಾ ವೀಲಿಂಗ್ ಮಾಡೋದು, ಬೈಕ್ಗಳನ್ನ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಶೋಕಿ ಜೀವನಗಳಿಗೆ ಕಡಿವಾಣ ಹಾಕಬೇಕು. ಯಾಕೆ ಅಂದ್ರೆ ಪೊಲೀಸ್ ಬಹಳ ಅಲರ್ಟ್ ಆಗಿದೆ, ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ದಿನದ 24 ಗಂಟೆನೂ ಕೂಡ ನಾಗರಿಕ ಸೇವೆಗೆ ನಾವು ಸನ್ನದ್ಧರಾಗಿದ್ದೀವಿ. ಕಾನೂನನ್ನ ನೀವು ಗೌರವಿಸಬೇಕು, ನಾವು ನಿಮ್ಮನ್ನು ಗೌರವಿಸ್ತೀವಿ. ಕಾನೂನನ್ನ ಯಾರು ಗೌರವಿಸೋದಿಲ್ಲ ಅದು ನಿಮ್ಗೆ ಅತ್ಯಂತ ಕಠಿಣ ಎಚ್ಚರಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ.